ನನ್ನ ಹೆಸರು ನವನೀತಾ. ಕಳೆದ 3 ವರ್ಷದಿಂದ ನಾನು ನೀ ಪೇನಿಂದ ತುಂಬ ಸಫರ್ ಮಾಡ್ತಾ ಇದ್ದೆ. ಅದಕ್ಕೆ ನಾನು ನಮ್ಮ ನೆಂಟರೊಬ್ಬರು ಈ ಡಾಕ್ಟರ್ ಲೋಕೇಶ್ ಎ ವೀರಪ್ಪ ಅನ್ನೋ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಫೇಮಸ್ ಸರ್ಜನ್ ಆಗಿದ್ದಾರೆ, ಅವ್ರ ಬಗ್ಗೆ ನನಗೆ ಹೇಳಿದ್ರು. ಆಮೇಲೆ ಅವ್ರನ್ನ ಹೋಗಿ ನಾನು ಕನ್ಸಲ್ಟ್ ಮಾಡಿದೆ. ಪೇಷಂಟ್ಗೆ 54 ವರ್ಷ, ಸುಮಾರು ವರ್ಷಗಳಿಂದ ನೋಡಿ ಮೊಣಕಾಲು ನೋವಿನಿಂದ ಕಷ್ಟಪಡ್ತಾ ಇದ್ರು. ಸೊ ನನ್ನ ಹತ್ರ ಬಂದಾಗ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅವರಿಗೆ ಸ್ವಲ್ಪ ಕೆಲವು ಹೆಜ್ಜೆ ತೊಗೊಳೋದಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ನಾವು ಅವರಿಗೆ ಎಕ್ಸ್ರೇ ಮಾಡಿ ನೋಡಿದ್ವಿ, ಸಂಪೂರ್ಣವಾಗಿ ಸೌದು ಹೋಗಿತ್ತು, ಒಂದು ಮೂಳೆ ಮೇಲೆ ಒಂದು ಕೂತ್ಕೊಂಡಿತ್ತು. ಸೊ ಇದನ್ನು ಸಿವಿಯರ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಸರ್ಜರಿನ ಸಜೆಸ್ಟ್ ಮಾಡಿದ್ವಿ. ಆಮೇಲೆ ಇಮಿಡಿಯೇಟ್ 2 ದಿನದಲ್ಲೇ ನಾನು ಅಡ್ಮಿಟ್ ಆದೆ. ಸಂಡೇನೇ 13th ಅಡ್ಮಿಟ್ ಆಗಿ 14th ಆಪರೇಷನ್ ಮಾಡಿಸ್ಕೊಂಡೆ. ನಾವು ಸುಮಾರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ವಿ, ಏನೇನೋ ಮಾಡಿದ್ವಿ, ಕೊನೆಗೂ ಎಲ್ಲೂ ವಾಸಿ ಆಗಿಲ್ಲ. ಆಯುರ್ವೇದಿಕ್ ನೋಡಿದ್ವಿ, ಆಮೇಲೆ ಯುನಾನಿ ಮೆಡಿಸಿನ್ಸ್ ತೊಗೊಂಡ್ವಿ, ಯಾವುದಕ್ಕೂ ಅದು ಸರಿ ಆಗಿಲ್ಲ. ಕೊನೆಯಲ್ಲಿ ನಮಗೆ ಸುಮಾರು ಜನ ಎಜುಕೇಟೆಡ್ ಪರ್ಸನ್ಸೇ ಬೇಡ, ಆಪರೇಷನ್ಸ್ ಬೇಡ, ಫೇಲರ್ ಆಗಿಬಿಡುತ್ತೆ, ಹಂಗೆ ಹಂಗೆ ತುಂಬ ಎದುರಿಸೋದು. ಅದೇ ನಮ್ಮ ಮನೆಯವರು ತುಂಬ ಧೈರ್ಯ ತಗೊಂಡು, ನಾನು ಧೈರ್ಯ ತಗೊಂಡು ಎರಡು ಕಾಲು ಆಪರೇಷನ್ ಸೇಮ್ ಡೇನೇ ಮಾಡಿಸ್ಕೊಂಡ್ವಿ. ಇವರಿಗೆ ಈಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದೆ, ಪೇಷಂಟ್ ತುಂಬ ಕಂಫರ್ಟಬಲ್ ಆಗಿದ್ದಾರೆ. ಸೊ ನಮ್ಮ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಈ ರೀತಿಯಲ್ಲಿ ಈ ಫೆಸಿಲಿಟೀಸ್ ಅಂದರೆ ಹೆಪಾ ಫಿಲ್ಟರ್ ಅಂತ ಹೇಳ್ತಾರೆ, ಮತ್ತು ಅದು ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಇರಬಹುದು, ಇದರಲ್ಲೆಲ್ಲ ತುಂಬ ಅತ್ಯುನ್ನತ ಟೆಕ್ನಿಕ್ಸ್ನ ಉಪಯೋಗಿಸಿ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಮತ್ತು ಸರ್ಜರಿ ಕೂಡ ತುಂಬ ಕಂಫರ್ಟಬಲ್ ಆಗಿ, ಸರ್ಜರಿ ನಂತರ ಪೇಷಂಟು ನೋವಿಲ್ದಿರೋ ಥರ, ಏನು ಕಷ್ಟಪಡ್ದಿರೋ ಥರ ನಾವು ಪೂರಾ ಸಂಪೂರ್ಣವಾಗಿ ನೋವನ್ನು ಬ್ಲಾಕ್ ಮಾಡ್ತೀವಿ. ಎಪಿಡ್ಯೂರಲ್ ಅನಾಲ್ಜಿಸಿಯಾ ಅಥವಾ ಪೇಷಂಟ್ ಕಂಟ್ರೋಲ್ಡ್ ಅನಾಲ್ಜಿಸಿಯಾ ಈ ಥರದೆಲ್ಲ ಉಪಯೋಗಿಸಿ ನೋವಿಲ್ದಿರೋ ಥರ ಬ್ಲಾಕ್ ಮಾಡ್ತೀವಿ. ಮತ್ತು ಇವತ್ತು ಆಪರೇಷನ್ ಮಾಡಿದರೆ ನೆಕ್ಸ್ಟ್ ಡೇಯಿಂದನೇ ಪೇಷಂಟ್ನ ವಾಕ್ ಮಾಡಿಸ್ತೀವಿ, ನಡೆಸ್ತೀವಿ. ಸೊ ನೆಕ್ಸ್ಟ್ ಡೇ ಅವರಿಗೆ ಬಾತ್ರೂಮಿಗೆ ಹೋಗೋದು, ಕಮೋಡಲ್ಲಿ ಕೂತ್ಕೊಳ್ಳೋದು, ಸ್ಟೆಪ್ಸ್ ಹತ್ತೋದು ಇಳಿಯೋದು, ಮತ್ತು ಕಾರಿಡಾರಲ್ಲಿ ವಾಕರ್ ಇಟ್ಕೊಂಡು ವಾಕ್ ಮಾಡೋದು ಇದೆಲ್ಲ ಹೇಳ್ಕೊಡ್ತೀವಿ. ನಾವನ್ನೋದು ಸಾಧಾರಣ 70% ಎಕ್ಸಸೈಸಸ್ ಎಲ್ಲನೂ ಹಾಸ್ಪಿಟ್ಲಲ್ಲಿ ಇರೋವಾಗಲೇ ಮುಗ್ದು ಹೋಗುತ್ತೆ. ಸೊ ಬರೀ 30% ಎಕ್ಸಸೈಸ್ ಇರುತ್ತೆ, ಅದನ್ನು ಅವರು ಮನೆಯಲ್ಲಿ ಮಾಡ್ಕೋಬಹುದು. ನಾನು ಆ್ಯಕ್ಚುಲಿ 2nd ಡೇಯಿಂದನೇ 2nd ದಿನದಿಂದನೇ ನಡೀತಾ ಇದ್ದೀನಿ, ನಡಿಯೋಕ್ಕಾಗ್ತಾ ಇದೆ, 3 ಸತಿ ವಾಕ್ ಮಾಡ್ತಾ ಇದ್ದೀನಿ, ಮತ್ತು ನೀ ಬೆಂಡಿಂಗು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆಪ್ರೇಷನ್ ಮಾಡೋವಾಗಲೂ ತುಂಬ ಸಪೋರ್ಟಿವ್ ಆಗಿದ್ದರು, ಅವ್ರ ಜೊತೆಗಿದ್ದ ಡಾಕ್ಟ್ರು ಎಲ್ಲ ಡಾಕ್ಟ್ರುಗಳು ತುಂಬ ಸಪೋರ್ಟಿವ್ ಆಗಿದ್ದರು. ಅನಸ್ತೇಷಿಯಾ ಡಾಕ್ಟ್ರು, ಫಿಸಿಯೋಥೆರಪಿಸ್ಟು, ಮತ್ತು ಅಲ್ಲಿದ್ದ ಯಾರ್ಯಾರು ಸರ್ಜನ್ಸ್ ಇದ್ದರೋ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿತ್ತು. ಲೋಕೇಶ್ ಎ ವೀರಪ್ಪ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ಸರ್, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಿ. ನಾವು ಸೇಮ್ ಟೈಮ್ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ನಮ್ಮ ಸಿಸ್ಟರ್ಸು ನರ್ಸು ಎಲ್ಲ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ. ಒಂದ್ಸಾರಿ ಬೆಲ್ ಹೊಡೆದಿದ ತಕ್ಷಣ ಇಮ್ಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡಿ ಪೇಷಂಟ್ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಯಾವುದೇ ತೊಂದರೆ ಏನೂ ಆಗಿಲ್ಲ. ಸೊ ನಾವು ಮಂಡೇ ಡಿಸ್ಚಾರ್ಜ್ ಆಗ್ತಾ ಇದ್ವಿ. ಸೊ ಮಂಡೇಯಿಂದನೇ ನಡಿಬೋದು ಅಂತ, ಚೆನ್ನಾಗಿ ನಡಿಬೋದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಈ ಪೇಷಂಟ್ ನಿಜಕ್ಕೂ ವಾಕ್ ಮಾಡೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಕಂಫರ್ಟಬಲ್ ಆಗಿ ಅವರ ಜೀವನ ಅವರು ಏನೂ ತೊಂದರೆ ಇಲ್ಲದೆ ಮುಂದೆ ನಿಭಾಯಿಸಬಹುದು.